ತುಂಬಾ ಖುಷಿ ಆಗುತ್ತೆ ಅಂದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲಾ ಕಡೆನು ಎಲ್ಲೆಲ್ಲಿ ಸಿನಿಮಾ ನಡೀತಾ ಇದೆಯೋ ಅಲ್ಲಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬಾ ಉದ್ದಕ್ಕೆ ರಿವ್ಯೂಸ್ ಎಲ್ಲ ಬರೀತಾ ಇದಾರೆ, ಅವ್ರಿಗೆ ಏನನ್ಸ್ತು ಅಂತ ಹೇಳ್ತಾ ಇದಾರೆ. ತುಂಬಾ ಖುಷಿ ಆಗುತ್ತೆ. ಸಿನಿಮಾ ಇಷ್ಟ ಆದರೆ ದಯವಿಟ್ಟು ಇದೇ ಥರ ಎಲ್ಲರಿಗೂ ಹೇಳಿ. ನೀವೇ ನಮಗೆ ಬಿಗ್ಗೆಸ್ಟ್ ವರ್ಡ್ ಆಫ್ ಮೌತ್, ಮಾರ್ಕೆಟಿಂಗ್ ಎಲ್ಲ ನೀವೇ ಮಾಡೋದು. ನಾವು ಸಿನಿಮಾ ಮಾಡೋದು ನಿಮಗೋಸ್ಕರ, ಒಂದು ಅನುಭವ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿರೋಂಥ ಚಿತ್ರ ಮನುಪ್ರಿಯ ಅವರ ಕತೆ, ಒಂದು ಜರ್ನಿ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನು. ಆ್ಯಂಡ್ ಸಿನಿಮಾ ಮುಗ್ದಾದ್ಮೇಲೆ ಅವ್ರು ನಿಮ್ಮ ಮನಸ್ಸಲ್ಲಿ ಉಳಿಬೇಕು ಅನ್ನೋ ದೃಷ್ಟಿಕೋನದಿಂದ ಬರ್ತಿರೋದು. ನಾನು ಗುಂಡು ಶೆಟ್ಟಿ ಅವರು, ಇಡೀ ತಂಡ ತುಂಬ ಶ್ರಮಪಟ್ಟು ತುಂಬ ಪ್ರೀತಿಯಿಂದ ಮಾಡಿರೋಂಥ ಸಿನಿಮಾ, ತುಂಬ ಖುಷಿಯಾಗುತ್ತೆ. ಅದಕ್ಕೆ ಅಷ್ಟು ಸಪೋರ್ಟು ಮತ್ತು ಅಷ್ಟು ಒಳ್ಳೆ ರಿಯಾಕ್ಷನ್ ಸಿಗ್ತಾ ಇದೆ ಅಂತ. ಸೊ ಕತೆ ಇನ್ನು ಮುಗ್ದಿಲ್ಲ, ಅಕ್ಟೋಬರ್ 20th ಎರಡನೇ ಭಾಗ ಬರುತ್ತೆ. ದಯವಿಟ್ಟು ಚಿತ್ರ ಮಂದಿರದಲ್ಲಿ ನೋಡಿ. ಮನುಪ್ರಿಯನ್ ನೋಡೋ ತುಂಬಾ ಟೈಮ್ ಕಾಯ್ದಿದಾರಲ್ಲ, ನೀವು ಒಂದ್ ಸ್ವಲ್ಪ ಕಾಯ್ಬೇಕಾಗುತ್ತೆ. ಹೌದು, ಅಂದ್ರೆ ಅವರಿಬ್ರು ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಬಾಂಡ್ ಕ್ರಿಯೇಟ್ ಆಗಿದೆ. ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಮಧ್ಯದಲ್ಲಿ ವರ್ಕ್ಶಾಪ್ ಮಾಡ್ಬೇಕಾದ್ರೆ ತುಂಬಾ ಒಂದು ವರ್ಕಿಂಗ್ ರಿಲೇಶನ್ಶಿಪ್ ತುಂಬಾ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಇಬ್ಬರು ತುಂಬಾ ಕಮಿಟೆಡ್ ಆ್ಯಕ್ಟರ್ಸ್. ಸೊ ರಕ್ಷಿತ್ ತುಂಬ ಚೆನ್ನಾಗಿ ಮಾಡಿದ್ರೆ ರುಕ್ಮಿಣಿ ಚೆನ್ನಾಗಿ ಮಾಡೋರು, ರುಕ್ಮಿಣಿ ತುಂಬ ಚೆನ್ನಾಗಿ ಮಾಡಿದ್ರೆ ರಕ್ಷಿತ್ ಚೆನ್ನಾಗಿ ಮಾಡೋರು. ಸೊ ಅವರಿಬ್ಬರು ಪರ್ಫಾರ್ಮೆನ್ಸ್ ಹಂಗೆ ಮೇಲ್ಗಡೆ ಹೋಗ್ತಾನೆ ಇತ್ತು. ಸೊ ನಾನು ಮಾನಿಟರಿಂದ ಕೂತ್ಕೊಂಡು ತುಂಬ ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ. ಸೊ ತುಂಬ ಖುಷಿ ಆಗುತ್ತೆ, ಅದ್ಭುತ. ಅವರೊಬ್ಬರು ಅವರಿಬ್ಬರೇ ಅಲ್ಲ, ಬೇರೆ ಎಲ್ಲ ನಟರು ಅಂದರೆ ಪವಿತ್ರ ಮ್ಯಾಮ್ ಆಗಲಿ, ರಮೇಶೇಂದ್ರ ಸರ್ ಆಗಲಿ, ಶರತ್ ಲೋಹಿತಾಶ್ವರ ಆಗಲಿ, ಅಚ್ಯುತಣ ಆಗಿರಲಿ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಮತ್ತು ಹಲವಾರು ನಟರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಅಷ್ಟು ಒಳ್ಳೆ ಆ್ಯಕ್ಟ್ರೆಸ್ ಜೊತೆ ಕೆಲಸ ಮಾಡೋದಕ್ಕೆ. ಚರಣ್ ರಾಜ್ ಮ್ಯೂಸಿಕ್ಕು ಅದೇ ಸಪ್ರೇಟ್ ಒಂದು, ಅದೊಂದು ಒಂಥರ ಡ್ರಗ್ ಇದ್ದಂಗೆ ಅದು. ಸಿನಿಮಾ ನೋಡ್ಬೇಕಾದ್ರೆ ಅವ್ರು ನನಗೆ ಮ್ಯೂಸಿಕ್ ಮಾಡಿ ಕಳಿಸ್ತಾ ಇರಬೇಕಾದ್ರೆ ಭಾಳ ಭಾಳ ಖುಷಿ ಆಗೋದು. ಬಿಕಾಸ್ ನಾವು ಏನು ತೆಗ್ದಿದ್ದೀವಿ, ದೃಶ್ಯ ಏನು ಬರ್ತಿದ್ದೀವಿ, ಏನು ಅದನ್ನು ಶೂಟ್ ಮಾಡಿದ್ದೀವಿ, ಅದ್ವೈತ ಅವರು ಅದನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಪಿಕ್ಚರೈಸ್ ಮಾಡಿದ್ದಾರೆ, ಅದಕ್ಕೆ ಅವರು ಒಂದು ಎಕ್ಸ್ಟ್ರಾ ಜೀವ ತುಂಬ್ದಂಗೆ. ಪ್ಲಸ್ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ರಾಜಕೃಷ್ಣನ್ ಸರ್ ಅಂತ ಅವರು ಮಿಕ್ಸಿಂಗ್ ಮಾಡಿರೋದು ಮತ್ತು ಸೌಂಡ್ ಡಿಸೈನು. ಸೊ ನೀವೇನೊಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರೋ ಸೌಂಡು ಅದು ಅವರಿಂದ. ಸೊ ಎಲ್ಲ ಟೆಕ್ನಿಷಿಯನ್ಸು ಅವ್ರವ್ರದ್ದು ಪಾಯಿಂಟ್ ಆಫ್ ವ್ಯೂಲಿ ಸಿನಿಮಾನ ಎಲಿವೇಟ್ ಮಾಡಿದ್ದಾರೆ. ಸೊ ಅದು ನಾನು ತುಂಬ ಲಕ್ಕಿ ಆ ಥರ ಒಂದು ತಂಡ ಇರೋಕ್ಕೆ. ಅದೇ ನೀವು 7 ವಾರ ಬಿಟ್ಟು ಕಾಯ್ಬೇಕು ಅಕ್ಟೋಬರ್ 20th ಏನಾಗುತ್ತೆ ಅಂತ. ಮನುಪ್ರಿಯ ಕತೆ ಮತ್ತೆ ಹೇಳ್ತಾ ಇದ್ದೀರಿ, ಅಕ್ಟೋಬರ್ 20th ಅದು ಥಿಯೇಟರ್ ಅಲ್ಲಿ ನೋಡಿ ಪೂರ್ತಿ ಕತೆ ಗೊತ್ತಾಗುತ್ತೆ. ಒಬ್ಬ ಅಭಿಮಾನಿಯಾಗಿ ಹೇಮಂತ್ ರಾವ್ ಸರ್ ಮುಂದೆನೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ನಾನು ಕರೆದೆ, ಅಣ್ಣ ಐ ಲವ್ ಯು, ಅಣ್ಣ ಎಲ್ಲಿದ್ದೀರಾ ಅಂತ. ನಾನು ಅಣ್ಣನ ಮುಂದೆ ಮಾತಾಡ್ತಾ ಇದ್ದೀನಿ. ಸಿನಿಮಾ ಬೇರೆ ಲೆವೆಲ್ ತೆಗ್ದಿದ್ದೀರಾ. ಒಂದು ತಲೆಗೆ ಹುಳ ಬಿಡಬೇಕು, ಇನ್ನೊಂದು ಆ ನೋವು ಕೊಟ್ಟಿದ್ದೀರಲ್ಲ ಈ ಮಿಡಲ್ ಕ್ಲಾಸ್ ಹುಡುಗರಿಗೆ, ಕಣ್ಣಲ್ಲಿ ನೀರಲ್ಲ ರಕ್ತನೇ ತರಿಸಿದ್ದೀರ. ಇವಾಗ ಫಿಲಮ್ ನೋಡ್ಕೊಂಡು ಬಂದಮೇಲೆ ಎಲ್ಲರೂ ಅನ್ಕೊಂತಾರೆ ಒಂದು ಸಿನಿಮಾ ನೋಡಿದ್ರೆ ಖುಷಿಯಿಂದ ಬಂದರೆ ನೆಮ್ಮದಿ, ಬಟ್ ಈ ಸಿನಿಮಾ ಹತ್ಕೊಂಡು ಬರ್ತಾರೆ ಮನೆಗೋಗಿ ನೆನ್ಪಿಟ್ಕೊತಾರೆ. ಮನೇಲಿ ಯಾರಿಗೇ ಆಗಲಿ ಈ ಫಿಲ್ಮ್ ಸಿನಿಮಾ ಬಂದು ನೋಡಿ ಅಂತಾರೆ. ಒಂದೇ ರೀಸನ್ನು, ಅವನು ಅಷ್ಟು ಕಷ್ಟ ಬೀಳ್ತಾ ಇರ್ತಾನೆ, ಒಂದು ಹುಡುಗಿಗೋಸ್ಕರ ಏನೆಲ್ಲ ಮಾಡ್ತಾನೆ ಅಂತ ನೀವು ತೋರಿಸಿದ್ರಿ. ಅವ್ರ ಅಪ್ಪ ಅಮ್ಮನ ಮುಖದಲ್ಲಿ ನಗು ತರಿಸ್ಬೇಕು, ಅದನ್ನ ಮುಂದಿನ ಪಾರ್ಟ್ 2 ಅಲ್ಲಿ ನೀವು ತೋರಿಸ್ತೀರಾ. ಅವ್ರಿಗೆ ಮಕ್ಕಳಾಗಿ ಇಲ್ಲ ಅವ್ರಿಗೆ ಮದುವೆ ಆಗಿ ಎಲ್ಲ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪಾರ್ಟ್ 2 ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಣ್ಣ, ಲುಕ್ ಎಲ್ಲ ಭಾರಿ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಪಾರ್ಟ್ 2 ಅಲ್ಲೇ ನೋಡಿದೆ, ಸಿನಿಮಾ ಬಂದು ನೋಡಿ ಅಣ್ಣ. ನಿಜ ಒಂದು ಕ್ವಶನ್ನು ಫಾರ್ಮ್ ಎಲ್ಲ ಇಲ್ಲೇ ಕೇಳ್ಬಿಡ್ತೀನಿ, ತಪ್ಪಿಕೊಂಬೇಡಿ. ನಿಮ್ಮ ಮೈಂಡಲ್ಲಿ ಇತ್ತಾ ಈ ಥರ ಜನ ಬರೋ ಟೈಮಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಬರಬೇಕು ಅಂತ? ಅಷ್ಟೊಂದೆಲ್ಲ ಯೋಚನೆ ಮಾಡಲ್ಲ. ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ. ಥ್ಯಾಂಕ್ ಯು.